Hi guys, welcome back to my channel Raksha Kitchen and Vlogs. Hi guys, so ivattina video banbittu manenalli tasty agi bakery style nalli honey cake hege madodu annodana banni ee video nalli nanu nimma jothe share madlikke ishta padtini. Yes, honey cake antidange of course chikka makkalinda iddu doddoravarguno tumbane ishta agutte. Hagadre idakke enenella ingredients beku anta nodkon banbidana alva. ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾನ ತೆಗೆದಿಟ್ಕೊಂಡಿದ್ದೀನಿ. ಆ ನಂತರ ಇಲ್ಲಿ ಸಕ್ಕರೆ ಪುಡಿನ ಅರ್ಧ ಕಪ್ಪಷ್ಟು, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಮೊಸರು 1/3 ಕಪ್ಪಷ್ಟು, ಇಲ್ಲಿ ಹಾಲು 3/4 ಗ್ಲಾಸಷ್ಟು ತೊಗೊಂಡಿದ್ದೀನಿ, ಆ್ಯಂಡ್ ಇಲ್ಲಿ ಎಣ್ಣೆ ಬಂದುಬಿಟ್ಟು 1/3 ಕಪ್ಪು, ಜ್ಯಾಮು, ಫ್ರೂಟ್ ಜ್ಯಾಮ್ ಯಾವುದಾದ್ರೂ, ಬೇಕಿಂಗ್ ಪೌಡರ್ 1 teaspoon ಅಷ್ಟು, ಹಾಗೆ ಪೈನಾಪಲ್ ಎಸೆನ್ಸ್ 7-8 drops, ವೆನಿಗರ್ 1 spoon, ಬೇಕಿಂಗ್ ಸೋಡಾ 1/2 spoon, ಸಾಲ್ಟ್ 1 pinch ಅಷ್ಟು. ಸೊ ಇದಿಷ್ಟು ಮಾಡಲಿಕ್ಕೆ ಬೇಕಾಗಿರೋಂಥ ಐಟಮು. ಸೊ ಇಲ್ಲಿ ನಾನು ಕುಕ್ಕರ್ನಲ್ಲಿ ಮೊದಲೇ ನಾನು ಪ್ರೀಹೀಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ, ಈ ರೀತಿ ಒಂದು ಸ್ಟ್ಯಾಂಡು ಅದನ್ನು ಇಟ್ಕೊಂಡಿದ್ದೀನಿ. ಇದು ಕೆಳಗಡೆ ಬೇಕಾದರೆ ನೀವು ಉಪ್ಪನ್ನು ಕೂಡ ಹಾಕೋಬೋದು. ನಾನು ಇನ್ನು ಓವನಲ್ಲಿ ಮಾಡ್ತಾ ಇಲ್ಲ, ಸೊ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದು ಪ್ರೀಹೀಟ್ ಆಗ್ತಾ ಇಲ್ಲಿ ಅಲ್ಲಿ ತನಕ ಇಲ್ಲಿ ನಾನು ಒಂದು ಬೌಲ್ನ ತೆಗೆದಿಟ್ಕೊಂಡು ಮೊದಲು ಈ ಹಿಟ್ಟು ಏನಿದೆ ಅದನ್ನೆಲ್ಲ ಈಗ ನಾವು ಸೇವ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಮೈದಾನ ಹಾಕ್ಕೊಳ್ತಾ ಇದ್ದೀನಿ, ಆ ನಂತರ ಅಡುಗೆ ಸೋಡಾ ಆಗಿರ್ಬೋದು, ಬೇಕಿಂಗ್ ಪೌಡರ್, ಚಿಟಿಕೆ ಉಪ್ಪು ಇದಿಷ್ಟನ್ನು ಹಾಕಿ ನೀಟಾಗಿ ಸೀವ್ ಮಾಡ್ಕೊಳ್ಳೋಣ. ಏನಕ್ಕೆ ಇದನ್ನು ಶೋಧಿಸ್ಕೊಳ್ಳೋದು ಅಂದರೆ ಏನಾದರೂ ಗಂಟು ಏನಾದರೂ ಇತ್ತು ಅಂದರೆ ಸೊ ಇದರಲ್ಲಿ ಬಂದುಬಿಡತ್ತೆ ಅಂತ ಅಷ್ಟೇ. ಸೊ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಹಿಟ್ಟಿನ ಪೋರ್ಷನ್ಸ್ ಇದೆಲ್ಲ ಮುಗ್ದಾಗಿದೆ ಅಲ್ವಾ. ನೆಕ್ಸ್ಟು ಇನ್ನೊಂದು ಬೌಲ್ನಲ್ಲಿ ಈಗ ನಾನು 1/4 cup ಆಗೋಷ್ಟು ಎಣ್ಣೆಯನ್ನು ತೊಗೊಳ್ತಾ ಇದ್ದೀನಿ. ಮನೆಯಲ್ಲಿ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಸೊ ಅದೇ ಎಣ್ಣೆನೇ. ಈಗ ನಾನು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಇದು ಎಗ್ಲೆಸ್ ಆಗಿರೋದ್ರಿಂದ ಸೊ ನಾನು ಇದನ್ನು ಮಾಡ್ತಾ ಇದ್ದೀನಿ. ಎಗ್ ಆಗಿದ್ರೆ ನೀವು ಇದಕ್ಕೆ 3 ಮೊಟ್ಟೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಪೌಡರ್ ಶುಗರ್ ತೊಗೊಂಡಿದ್ದೀನಿ ನಾನು, ಸಕ್ಕರೆ ಸ್ವಲ್ಪ ಪುಡಿಯಾಗಿದ್ರೇ ಬೆಟರ್ ಅಂತ ಅಂದ್ಕೊಳ್ತೀನಿ. ಸೊ ಇದನ್ನು ನಾವು ಎಷ್ಟು ಚೆನ್ನಾಗಿ ಈಗ ಬೀಟ್ ಮಾಡ್ತೀವೋ ಅದು ಈ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರಬೇಕು. ಸೊ ಕೇಕ್ ಚೆನ್ನಾಗಿ ಬರಬೇಕು ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬೀಟ್ ಮಾಡಬೇಕು ಒಂದು 5 ನಿಮಿಷ. ಆ ಬೀಟ್ ಮಾಡಿದ ನಂತರ ಒಂದು ಸಿಲ್ಕಿ ಟೆಕ್ಸ್ಚರ್ ಬರುತ್ತೆ, ಅದಾದ ನಂತರ ಪೈನಾಪಲ್ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನಾವು ಮೈದಾದ ಮಿಶ್ರಣ ಏನಿದೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿವಾಗ ಕಲಿಸ್ತಾ ಇದ್ದೀವಿ. ನೀವು ಸ್ಟಾರ್ಟಿಂಗ್ ಕಲಿಸೋವಾಗ ಯಾವ ಡೈರೆಕ್ಷನಲ್ಲಿ ಸ್ಟಾರ್ಟ್ ಮಾಡ್ತಿರೋ ಸೊ ಅದೇ ಡೈರೆಕ್ಷನಲ್ಲೇ ನೀವು ಕಲಿಸ್ತಾ ಹೋಗಬೇಕು, ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಇವಾಗ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ, ಆಲ್ಮೋಸ್ಟ್ ನನಗೆ ಇಲ್ಲಿ 1.5 glass ಹಾಲು ಬೇಕಾಯಿತು. ಸೊ ನಿಮಗಿನ್ನೂ ಅದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಸೊ ಒಬ್ಬೊಬ್ರಿಗೆ 3/4 glasses ಸಾಕಾಗುತ್ತೆ, ಒಬ್ಬೊಬ್ರಿಗೆ 1 glass ಕೂಡ ಬೇಕಾಗುತ್ತೆ. ಸೊ ನೋಡಿಕೊಂಡು ನೀವು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಸಿಲ್ಕಿ ಟೆಕ್ಸ್ಚರ್ ಬರುತ್ತೆ. ಸೊ ಮೈದಾ ಹಾಕಿದ ತಕ್ಷಣ ಸ್ವಲ್ಪ ಜಾಸ್ತಿನೂ ನೀವು ಬೀಟ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಆದಷ್ಟು ಒಂದು ಸ್ವಲ್ಪ ಇದು ಮಾಡಿಕೊಂಡು ಲಾಸ್ಟ್ಗೆ ನಾನು ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ 1 spoon. ವೆನಿಗರ್ ಇಲ್ಲದಿದ್ದ ಪಕ್ಷದಲ್ಲಿ ನೀವು ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಆಲ್ಮೋಸ್ಟ್ ಇವಾಗ ಮಿಶ್ರಣ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಈಗ ಇಲ್ಲಿ ನಾನು ಕೇಕ್ ಮೌಲ್ಡ್ಗೆ ಆಲ್ರೆಡಿ ಈಗ ಆಯಿಲ್ ಅಪ್ಲೈ ಮಾಡಿ ನಾನು ಪೇಪರ್ ಕೂಡ ಹಾಕಿದ್ದೀನಿ, ಬಟರ್ ಪೇಪರು. ಸೊ ನೋಡ್ತಾ ಇರ್ಬೋದು ಆ್ಯಂಡ್ ಇದೆಲ್ಲ ಆಯಿಲ್ ಎಲ್ಲ ಗ್ರೀಸ್ ಆಗಿದೆ. ಸೊ ಈಗ ಮೌಲ್ಡ್ ಕೂಡ ರೆಡಿ ಆಗಿದೆ. ನಾವು ಮಾಡಿಟ್ಕೊಂಡಿರೋವಂಥ ಕೇಕ್ ಬ್ಯಾಟರ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಾದಮೇಲೆ ಒಂದು 2-3 times ಅಷ್ಟು ಟ್ಯಾಪ್ 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 ಮಾಡಬೇಕು ನೀವು, ಏಕೆಂದರೆ ಒಳಗಡೆ ಏನಾದರೂ ಏರ್ ಬಬಲ್ಸ್ ಇದ್ರೆ ಅದೆಲ್ಲ ರಿಲೀಸ್ ಆಗುತ್ತೆ. ಸೊ ಈಗ ಕುಕ್ಕರ್ ಕೂಡ ಪ್ರೀಹೀಟ್ ಆಗಿದೆ. ಈಗ ನೋಡ್ತಾ ಇರ್ಬೋದು ಇವಾಗ ನಿಧಾನಕ್ಕೆ ಇಡಿ, ಏಕೆಂದರೆ ಬಿಸಿ ಇರುತ್ತೆ, ಕೈ ಹುಷಾರು ಅಂತ ಹೇಳ್ತಾ ಇದನ್ನು ಕಂಪ್ಲೀಟಾಗಿ ಸಿಮ್ನಲ್ಲೇ ನೀವು ಒಂದು 40 minutes ನೀವು ಇದನ್ನು ಬೇಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇಲ್ಲಿ ವಿಜಿಲು ಹಾಕೋಂಗಿಲ್ಲ, ನಾನು ರಬ್ಬರ್ ಗ್ಯಾಸ್ಕೆಟ್ ಕೂಡ ಹಾಕಿಲ್ಲ, ನಾನು ಹಾಕಬೇಡಿ. ಸೊ ಇದನ್ನು ಸಿಮ್ಮಲ್ಲಿ ಇಟ್ಬಿಡಿ, ಮೀಡಿಯಮು ಬೇಡ ಏನು ಬೇಡ, ಸಿಮ್ಮಲ್ಲಿ ಕಂಪ್ಲೀಟಾಗಿ 40 minutes ಬಿಟ್ಬಿಡಿ. ಸೊ ಅಷ್ಟರೊಳಗಡೆ ಅದಾಗೋದ್ರೊಳಗಡೆ ಇಲ್ಲಿ ನಾನೊಂದು ಶುಗರ್ ಸಿರಪ್ನ ಮಾಡ್ಕೊಂಡು ಬರೋಣ. ಇಲ್ಲಿ ನಾನೊಂದು 1/2 bowl ಶುಗರ್ ತೊಗೊಂಡಿದ್ದೀನಿ, ಅದೇ ಮೆಜರ್ಮೆಂಟಲ್ಲಿ 2 bowl ನಾನು ನೀರನ್ನು ಹಾಕಿ ಸಕ್ಕರೆನ ಕರಗಿಸ್ಕೊಳ್ಳೋಣ. ಸೊ ಇದು ಸಕ್ಕರೆ ಕರಗ್ತಿದ್ದ ಹಾಗೇ ಇಲ್ಲಿ ಫುಡ್ ಕಲರ್ ಏನಿದೆ, ನಾನು ಕೇಸರಿ ಬಾತ್ಗೆಲ್ಲ ಹಾಕ್ತಾರಲ್ಲ ಸೊ ಅದೇ ಫುಡ್ ಕಲರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ, ಆರೆಂಜು.
ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಇತ್ತು, ಇಲ್ಲಾಂದರೆ ಇಲ್ಲ ಅನ್ನೋರು ಏಲಕ್ಕಿನೇ ಹಾಕ್ಕೋಬೋದು. ಸೊ ಅದು ಒಂದು ಬಬಲ್ ಬರ್ತಿದ್ದಂಗೆ ಅದನ್ನು ಆಫ್ ಮಾಡೋಣ. ಪಾಕ ಬರೋಷ್ಟೇನಿಲ್ಲ. ಸೊ ಇಲ್ಲಿ ಬನ್ನಿ, ಕುಕ್ಕರ್ ತೆಗೆದು ನೋಡೋಣ ಇವಾಗ ಕೇಕ್ ಆಗಿದೆಯಾ ಅಂತ. ಎಸ್, ಇವಾಗ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ನಾವು ಕುಕ್ಕರಲ್ಲಿ ಮಾಡಿರೋದ್ರಿಂದ ಈ ರೀತಿ, ಬಟ್ ಓವನಲ್ಲಿ ಇಟ್ಟರೆ ನಾವು ಮೇಲ್ಗಡೆನೂ ಕೂಡ ಬ್ರೌನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ನೀರು ಒಂದು ಕಡೆಯೂ ಅದು ಕಚ್ಕೊಂಡಿಲ್ಲ, ನೀಟಾಗಿ ಬಂದಿದೆ. ನೀವು ಚೆಕ್ ಮಾಡಬೇಕಾದ್ರೆ ಒಂದು ಟೂತ್ ಪಿಕ್ ಆಗಿರ್ಬೋದು, ಇಲ್ಲ ಸ್ಪೂನ್ ಆಗಿರ್ಬೋದು, ಇಲ್ಲ ನೈಫಲ್ಲಿ ಆಗಿರ್ಬೋದು, ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಕೇಕ್ ಅಂತೂ ತುಂಬಾ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ, ಆ್ಯಂಡ್ ಪ್ಲಫಿನೆಸ್ ಕೂಡ ಇದೆ ಇದು. ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇದು. ಸೊ ಇದು ತಣ್ಣಗಾದ ನಂತರ ಬನ್ನಿ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇವಾಗ ಎಷ್ಟು ನೀಟಾಗಿ ನೋಡ್ತಾ ಇರ್ಬೋದಲ್ಲ, ಕೇಕ್ ಟಿನ್ ಮೇಲೆ ಏನು ಒಂದು ಚೂರು ಕೂಡ ಮೆತ್ಕೊಂಡಿಲ್ಲ ಇದು. ಸೊ ಪ್ಲಫಿನೆಸ್ಸು ಅಷ್ಟೇ, ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಇವಾಗ ಸೈಡ್ಸ್ ಎಲ್ಲ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಬರ್ತೀನಿ. ನಿಮಗೆ ರೌಂಡ್ ಶೇಪ್ ಬೇಕಂದರೆ ಹೀಗೆ ಕೂಡ ನೀವು ಮಾಡ್ಬೋದು. ನಾನು ಸ್ವಲ್ಪ ಸ್ಕ್ವಯರ್ ಇದು ಮಾಡೋಣ ಅಂದ್ಬಿಟ್ಟು, ಅಂದರೆ ಜಾಸ್ತಿನೂ ನಾನೇನು ಕಟ್ ಮಾಡಿಲ್ಲ, ಒಂದು ಸ್ವಲ್ಪ ಸ್ವಲ್ಪ ಸೈಡ್ಸಲ್ಲಿ ಮಾತ್ರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ಇನ್ನೂ ಒಂದು ಸೀಕ್ರೆಟ್ ಎಲ್ಲ, ಕೇಕ್ನ ಇನ್ನೂ ಸಾಫ್ಟಾಗಿ ಇನ್ನೂ ಸ್ಪಾಂಜಿಯಾಗಿ ಬರಬೇಕು ಅಂದರೆ ನೀವು ಕೇಕ್ ಜೆಲ್ನ ಆ್ಯಡ್ ಮಾಡಿ, ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಜ್ಯಾಮ್ ಕೂಡ, ಇಲ್ಲಿ ಫ್ರೂಟ್ ಜ್ಯಾಮು ಯಾವುದಾದ್ರೂ ಸರಿ ನೀವು ಹಾಕೋಬೋದು. ಈ ಫ್ರೂಟ್ ಜ್ಯಾಮ್ನ ಚೆನ್ನಾಗಿ ಬೀಟ್ ಮಾಡಬೇಕು ಒಂದು 5 ನಿಮಿಷ. ಬೀಟ್ ಮಾಡ್ತಿದ್ದಾಗೇ ಈ ರೀತಿ ತೆಳುವಾಗುತ್ತೆ ಅದು. ಸೊ ಅದನ್ನು ನಾನು ಕೇಕ್ ಮೇಲೆ ಸ್ಪ್ರೆಡ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಈಗೆಲ್ಲ ಸ್ಪ್ರೆಡ್ ಆದಮೇಲೆ ಈಗ ನಾನು ಚಾಕು ಸಹಾಯದಿಂದ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ನೋಡಿ, ನಾನು ಕಟ್ ಮಾಡ್ತಿದ್ರೆ ಅದು ಗೊತ್ತಾಗುತ್ತೆ ಎಷ್ಟು ಪ್ಲಫಿನೆಸ್ ಇದೆ ಅಂತ. ಸೊ ಟೇಸ್ಟ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಇದು ಇಷ್ಟು ಆಯ್ತಲ್ವ, ಈಗ ನೋಡ್ತಾ ಇರ್ಬೋದಲ್ಲ ಈಗೆಲ್ಲ ಇದು ಕೇಕ್ ಆಗಿದೆ. ಈಗ ನಾವು ಮಾಡಿಟ್ಕೊಂಡಿರೋಂಥ ಶುಗರ್ ಸಿರಪ್ಗೆ, ಇದಕ್ಕೆ ಬೇಕಾದರೆ ನೀವು ಹನಿ ಕೂಡ ಹಾಕ್ಬೋದು, ಬಟ್ ನಾನು ಹನಿ ಹಾಕಿಲ್ಲ. ಸೊ ಇದು 4 ಸೈಡು ನಾನಿಲ್ಲಿ ಡಿಪ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಸೊ ಬೇಕ್ರಿನಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಡೆಸಿಕೇಟೆಡ್ ಕೋಕೋನಟ್ ಪೌಡರಲ್ಲಿ ಎಲ್ಲ ಕಡೆಯೂ ಇದನ್ನು ಅದ್ಕೋಬೇಕು ಈ ರೀತಿ. ಏನು ಡಿಫ್ರೆನ್ಸ್ ಅಂದರೆ, ಬೇಕ್ರಿನಲ್ಲಿ ಎಗ್ ಹಾಕ್ತಾರೆ, ನಾನು ಎಗ್ ಹಾಕಿಲ್ಲ. ಸೊ ಅದೇ. ಸೊ ಯಮ್ಮಿಯಾಗಿ ಜ್ಯೂಸಿ ಆಗಿರೋಂಥ ಹನಿ ಕೇಕ್ ರೆಡಿಯಾಗಿದೆ. ಸೊ ಸಿಂಪಲ್ ಅಲ್ವಾ, ಎಷ್ಟು ಬೇಗ ಮಾಡಿಬಿಡ್ಬೋದಲ್ಲ. ಎಸ್, ಅಫ್ಕೋರ್ಸ್ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಹೇಳ್ತಾ, ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.